ನಮಸ್ಕಾರ ಬೋಸೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರೆ ಸಾಗರ್ ಸ್ಟೋರೀಸ್. ಮಾ BCCI ಕಡೆಯಿಂದ ಬರ್ತಾ ಇರುವಂತಹ ಅಫಿಷಿಯಲ್ ಅನೌನ್ಸ್ಮೆಂಟ್, ನಿನ್ನೆ ರಾತ್ರಿ ಬಂದಂತಹ ಅಪ್ಡೇಟ್, ರಾತ್ರಿ ಒಂಥರ ಸಂಚಲನ ಮೂಡಿಸ್ಬಿಟ್ರು ಅಜಿತ್ ಅಗರ್ಕರ್. ಯಾಕಂತಂದ್ರೆ ಸೊ ಈ ತರ ಒಬ್ರು ಕ್ರಿಕೆಟರ್ ಬೇಕಾಗಿತ್ತು ಸೆಲೆಕ್ಷನ್ ಕಮಿಟಿ. ನಾವು ಸಿಕ್ಕಾಪಟ್ಟೆ ಡಿಸ್ಕಸ್ ಅಂತ ಮಾಡ್ತಿದ್ವಿ. ರೀಸೆಂಟ್ ಆಗಿ ವೀರೇಂದ್ರ ಸೆಹ್ವಾಗ್ ಅಂತೂ ಡಿಸ್ಕಸ್ ಮಾಡಿದ್ರು ಸೆಲೆಕ್ಷನ್ ಕಮಿಟಿಲಿ. ಏನಕ್ಕೆ ದೊಡ್ಡ ದೊಡ್ಡ ಕ್ರಿಕೆಟರ್ಸ್ಗಳು ಇವಾಗ ವೀರೇಂದ್ರ ಸೆಹ್ವಾಗ್ ಆಗಿರ್ಬೋದು, ದೊಡ್ಡ ದೊಡ್ಡ ಕ್ರಿಕೆಟರ್ಸ್ ಗಳಾಗಿರ್ಬೋದು, ಯಾರನ್ನು ಕೂಡ ಸೆಲೆಕ್ಷನ್ ಕಮಿಟಿಲಿ ನೋಡೋಕೆ ಸಿಗೋದಿಲ್ಲ. ಏನಕ್ಕೆ ಅಂತಂದ್ರೆ ಅದಕ್ಕೆ ಕೊಡುವಂತ ಬೆಲೆ ಆ ತರ ಇದೆ, ಅಂದ್ರೆ ಆ ಒಂದು ವ್ಯಾಲ್ಯೂ ಇದೆಯಲ್ಲ, ಅಂದ್ರೆ ದುಡ್ಡಿನ ವ್ಯಾಲ್ಯೂ ಇದೆಯಲ್ಲ, ಸೊ ಅದು ಸಿಕ್ಕಾಪಟ್ಟೆ ಕಡಿಮೆ ಕೊಡ್ತಾರೆ ಅಂತ ಮೆನ್ಷನ್ ಮಾಡಿದ್ರು ವೀರೇಂದ್ರ ಸೆಹ್ವಾಗ್ ಅವರು. ಬಟ್ ಅಜಿತ್ ಅಗರ್ಕರ್ ಅವ್ರನ್ನ ನಾವು ಈ ಸ್ಥಾನದಲ್ಲಿ ನೋಡ್ತೀವಿ ಅಂತ ನಾವಂತೂ ಅನ್ಕೊಂಡಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ಡ್ ಕ್ರಿಕೆಟರು. ನಾವು ಸೆಲೆಕ್ಷನ್ ಕಮಿಟಿ ಯೂಶಲಿ ನೋಡೋದು ಒಂದು 5-6 ಮ್ಯಾಚ್ ಆಡಿರುವಂಥವ್ರು, ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿರುವಂಥವ್ರು, ಇಲ್ಲಾಂದ್ರೆ ಬರೀ ಡೊಮೆಸ್ಟಿಕ್ ಆಡಿರುವಂಥವ್ರು, ಇವ್ರನ್ನ ಯೂಶಲಿ ನೋಡ್ತೀವಿ. ಬಟ್ ಈ ರೇಂಜ್ಗೆ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರು ಇದಾರೆ ಅಂತ ಅಂದರೆ ಸೆಲೆಕ್ಷನ್ ಕಮಿಟಿಲಿ ಅದರ ಚೀಫ್ ಆಗಿದೆ. ಚೀಫ್ ಏನು ಹಾಕಿದ್ರೆ ಅಂತಂದರೆ ಇವ್ರ ಥರ ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಯಾರು ಕೂಡ ಸೆಲೆಕ್ಷನ್ ಕಮಿಟಿಲಿ ಇರುವಂತ ನಾಲ್ಕು ಜನದಲ್ಲೂ ಕೂಡ. ಅದಕ್ಕೋಸ್ಕರ ಇವರೇ ಇವಾಗ ಚೀಫ್ ಆಗಿ ಅಪಾಯಿಂಟ್ ಆಗಿದ್ರೆ 191 ODIs ಆಡಿರುವಂತ ಎಕ್ಸ್ಪೀರಿಯನ್ಸ್ ಇರುವಂತ ಅಜಿತ್ ಅಗರ್ಕರ್ ಜೊತೆಗೆ 4 T20s ನ ಕೂಡ ಆಡಿದ್ದಾರೆ. ಎಲ್ಲಾ ಫಾರ್ಮೆಟ್ ಆಡಿರುವಂತ ಪ್ಲೇಯರ್ ಇಲ್ಲಿ ಇವಾಗ ಯೂಶಲಿ ಇವಾಗ ಸೆಲೆಕ್ಟರ್ಸ್ ಇರೋದ್ರೆ ಬರೀ ಒಂದು ಫಾರ್ಮೆಟ್ ಎರಡು ಫಾರ್ಮೆಟ್ ಆಡಿರುವಂತ ಪ್ಲೇಯರ್ಸ್ ಗಳು. ಬಟ್ ಇವಾಗ ಚೀಫ್ ಆಗಿರೋ ಎಲ್ಲಾ ಫಾರ್ಮೆಟ್ ಆಡ್ರು, ಎಲ್ಲಾ ಫಾರ್ಮೆಟ್ ಇಂಟರ್ನ್ಯಾಷನಲ್ಸ್ ನ ಆಡಿರುವಂತ ಪ್ಲೇಯರ್ ಆಗಿದ್ದಾರೆ. 26 ಟೆಸ್ಟ್ ಮ್ಯಾಚ್ನ ಕೂಡ ಆಡಿದರೆ, ಸಾರಿ 21 ಅಂತ ಅನ್ಕೊಂತೀವಿ, 26 ಟೆಸ್ಟ್ ಮ್ಯಾಚ್ನ 191 ODI ಮ್ಯಾಚ್ನ ಆಡಿದರೆ. ಸೊ ಇಂಥ ಎಕ್ಸ್ಪೀರಿಯನ್ಸ್ ಇರುವಂಥ ಇಂಡಿಯನ್ ಫಾರ್ಮ್ ಆಫ್ ಫಾಸ್ಟ್ ಬೌಲರು 45 ಅಜಿತ್ ಅಗರ್ಕರ್ ಇವಾಗ ಆಗಿದ್ದಾರೆ ಅಂತಲೇ ಒಂದು ಸ್ವಲ್ಪ ಹೆಮ್ಮೆ ಪಡಬೇಕಾಗಿರುವಂಥ ವಿಚಾರನೆ. ನೋಡೋಣ ಹೆಂಗೆಂಗೆ ಸೆಲೆಕ್ಟ್ ಮಾಡ್ತಾರೆ ಟೀಮ್ನ ಅಂತ. ಇವರ ಕಣ್ಮುಂದೆ ಇರುವಂಥದ್ದು ನೆಕ್ಸ್ಟು ವೆಸ್ಟ್ ಇಂಡೀಸ್ ಸೀರೀಸಲ್ಲಿ, ಅಂದರೆ ಈಗ ಆಲ್ರೆಡಿ ಸೆಲೆಕ್ಟ್ ಆಗಿದೆ ODIಗೆ, ಮತ್ತು ಟೆಸ್ಟ್ಗೆ ಸೆಲೆಕ್ಟ್ ಆಗಿದೆ ಆಲ್ರೆಡಿ ಸ್ಕ್ವಾಡು, T20sಗೆ ಸೆಲೆಕ್ಟ್ ಆಗಬೇಕು. ಸೊ T20sದು ಅವರ ಕಣ್ಮುಂದೆ ಇದೆ. ಸೊ ಅವ್ರು ಯಾವ ಥರ ಸೆಲೆಕ್ಷನ್ನ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಇವಾಗ ಇರುವಂಥ ಸೆಲೆಕ್ಟರ್ಸ್ ಬಂದ್ಬಿಟ್ಟು ಶಿವಸುಂದರ್ ದಾಸ್ ಅಂತ ಇದ್ದಾರೆ, ಆಮೇಲೆ ಸಲೀಲ್ ಅಂತ ಇದ್ದಾರೆ, ಆಮೇಲೆ ಬ್ಯಾನರ್ಜಿ ಇದ್ದಾರೆ, ಎಸ್ ಶರತ್ ಅಂತ ಒಬ್ರು ಇದ್ದಾರೆ. ಸೊ ಇವ್ರ ಜೊತೆ ಇವರು ಕೂಡ ಆ್ಯಡ್ ಆಗಿದ್ದಾರೆ. 5 ಜನ ಸೆಲೆಕ್ಟರ್ಸ್ ಯೂಶಲಿ ಇರ್ತಾರೆ, ಅದರಲ್ಲಿ ಚೀಫ್ ಆಗಿರೋದು ಇವರೇ ಅಜಿತ್ ಅಗರ್ಕರ್ ಅವರು. ಇವ್ರದೇ ಮೇಯ್ನ್ ಅಂತ ಹೇಳಬೇಕು, ಅಬ್ಬಿಯಸ್ಲಿ ಅವ್ರದೆಲ್ಲ ನಡೆದೇ ನಡೆಯುತ್ತೆ, ಇಲ್ಲ ಇವ್ರದ್ದು ಬರೀ ಇವ್ರದೇ ಅಂತ ಅಲ್ಲ, ಬಟ್ ಇವ್ರು ಚೀಫ್ ಆಗಿದ್ದಾರೆ ಅಷ್ಟೇ. ಇವ್ರಿಗೆ ಏನೋ ಇಂಟರ್ವ್ಯೂನ ತೊಗೊಂಡ್ರಂತೆ ಅಜಿತ್ ಅಗರ್ಕರ್ ಅವ್ರಿಗೆ, ಬ್ಯಾನರ್ಜಿ ಅಶೋಕ್ ಮಲ್ಹೋತ್ರಾ, ಸಾರಿ ಬ್ಯಾನರ್ಜಿ ಅಲ್ಲ, ಅಶೋಕ್ ಮಲ್ಹೋತ್ರಾ ಅವರು ಜೊತೆಗೆ ಜತಿನ್ ಅವರೆಲ್ಲ, ಅಂದರೆ ಕ್ರಿಕೆಟ್ ಅಡ್ವೈಸರಿ ಕಮಿಟಿ ಅಂತ ಒಂದಿರುತ್ತೆ. ಸೊ ಅವರು ಮೀಟಿಂಗ್ನ ತೊಗೊಂಡಿದ್ರಂತೆ. ಸೊ ಅದರಲ್ಲಿ ಮೀಟಿಂಗ್ ಅಲ್ಲ, ಇನ್ಫ್ಯಾಕ್ಟ್ ಇಂಟರ್ವ್ಯೂನ ತೊಗೊಂಡಿರಂತೆ. ಅದರಲ್ಲಿ ಇವರು ಪಾಸ್ ಲೋಡ್ ಆಗಿದ್ರಂತೆ, ಅದಕ್ಕೋಸ್ಕರ ಅವ್ರಿಗೆ ಈ ಒಂದು ಪೊಸಿಷನ್ನ ಕೊಟ್ಟಿದ್ರಂತೆ. ನಾವು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ವಿ, ಯಾವಾಗಲೇ ನೋಡಿದ್ರು ಕೂಡ ಈ ಥರ ಚೇತನ್ ಶರ್ಮಾ ಅಂತವರು ಲಾಸ್ಟ್ ಫೆಬ್ರವರಿಯಿಂದ ಆ ಒಂದು ಸ್ಲಾಟು ವೇಕೆಂಟ್ ಆಗಿತ್ತು, ಈ ಒಂದು ಚೀಫ್ ಸೆಲೆಕ್ಟರ್ ಸ್ಲಾಟ್ ಒಂದು. ಸೊ ಅದಕ್ಕೋಸ್ಕರನೇ ಆ ಸ್ಲಾಟಿಗೆ ಇವ್ರನ್ನ ಫಿಲ್ ಮಾಡಿದ್ರೆ ಅಷ್ಟೇ. ಯಾವಾಗಲೂ ಈ ಥರ ಚಿಕ್ಕ ಚಿಕ್ಕ ಪ್ಲೇಯರ್ಸ್ಗಳನ್ನ ನೋಡೋ ಥರನೇ ಆಗೋಗ್ಬಿಟ್ಟಿತ್ತು ಸೆಲೆಕ್ಷನ್ ಕಮಿಟಿಲಿ. ಅದು ಚೀಫ್ ಆಗಿ ಈ ಥರ ಒಬ್ಬ ಪ್ಲೇಯರ್ ಅಪಾಯಿಂಟ್ ಆಗಿದ್ದಾರೆ ಅಂತಂದರೆ ನೋಡಬೇಕು ಹೆಂಗೆ ಆಗುತ್ತೆ ಸೆಲೆಕ್ಷನ್ ಅಂತ. ವರ್ಲ್ಡ್ ಕಪ್ಪಿಗೆ ಈ ಸಲ ಚೀಫ್ ಸೆಲೆಕ್ಟರ್ ಆಗಿರೋದು ಯಾರು ಅಂತಂದರೆ ಅದು ಇವರೇನೆ. ಸೊ ನೋಡೋಣ ಅಜಿತ್ ಅಗರ್ಕರ್ ಅವರು ಯಾವ ಥರ ಸೆಲೆಕ್ಷನ್ನ ಮಾಡ್ತಾರೆ ಅಂತ. ಅಂದರೆ ಇವ್ರು ಒಬ್ಬರದೇ ಅಲ್ಲ, ಆಬ್ವಿಯಸ್ಲಿ ಮಿಕ್ಕಿರುವಂಥ 4 ಜನದ್ದು ಕೂಡ ಪ್ಲಾಯ್ಗಳಂತೂ ಇದ್ದೇ ಇರುತ್ತೆ. ಸೊ ನೋಡೋಣ ಏನೇನು ಆಗುತ್ತೆ ಸೀನ್ಗಳು ಅಂತ. ಒಳ್ಳೆ ಅಲ್ಟಿಮೇಟ್ಲಿ ಖುಷಿ ಆಗ್ತಿರೋದು ಏನು ಅಂದರೆ ವೀರೇಂದ್ರ ಸೆಹ್ವಾಗ್ ಅವ್ರು ಮಾತಾಡ್ತಿರಲ್ಲ, ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳೆಲ್ಲ ನೋಡೋಕೆ ಸಿಗೋದಿಲ್ಲ ಈ ಥರ ಸೆಲೆಕ್ಷನ್ ಕಮಿಟಿಲಿ ಅಂತ. ಸೊ ಇವಾಗ ಅಲ್ಟಿಮೇಟ್ಲಿ ನೋಡೋಕ್ಕೆ ಸಿಕ್ತು, ವೀರೇಂದ್ರ ಸೆಹ್ವಾಗ್ ಅವರು ಹೇಳಿದ್ದು ಒಂಥರ ಸುಳ್ಳಾಗೋ ಥರ ಆಗೋಗ್ಬಿಡ್ತಲ್ಲ. ಸೊ ಅದೊಂಥರ ಖುಷಿ ಆಗುವಂಥ ವಿಚಾರನೆ. ಇನ್ನು ಮುಂದೆ ಹೋಗ್ತಾ ಗೋಯಿಂಗ್ ಫಾರ್ವರ್ಡ್ ಇದಕ್ಕೂ ಕೂಡ ಈ ಪೋಸ್ಟ್ಗೂ ಕೂಡ ಸಿಕ್ಕಾಪಟ್ಟೆ ಬೆಲೆ ಕೊಟ್ಬಿಟ್ಟು, ಅದೇನು ಏನು ಕೊಡಬೇಕು ವ್ಯಾಲ್ಯೂನ ಇದಕ್ಕೂ ಕೂಡ ಕೊಟ್ಬಿಟ್ಟು ಒಳ್ಳೊಳ್ಳೆ ಪ್ಲೇಯರ್ಸ್ಗಳನ್ನ ಫಾರ್ಮ್ ಆಫ್ ಪ್ಲೇಯರ್ಸ್ಗಳನ್ನ ಇಟ್ಟರೆ ಚೆನ್ನಾಗಿರುತ್ತೆ ಇಲ್ಲಿ, ಚಿಕ್ಕ ಚಿಕ್ಕ ಪ್ಲೇಯರ್ಸ್ಗಳನ್ನ ಇಡೋದಕ್ಕಿಂತ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ ಅವ್ರು ಸೆಲೆಕ್ಷನ್ ಮಾಡುವಂಥ ಸ್ಕ್ವಾಡ್ಗಳು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ನಿಮ್ಗೆ ಏನಿಸ್ತಿದೆ ಅಜಿತ್ ಅಗರ್ಕರ್ ಅವರು ಚೀಫ್ ಸೆಲೆಕ್ಟರ್ ಆಗಿರೋದು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಒಬ್ಬ.